ನಮಸ್ಕಾರ ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ಪ್ರಾಣಿಗಳಲ್ಲಿಯೂ ಪರಮೇಶ್ವರನು ಒಂದೇ ರೀತಿಯಾಗಿ ನೆಲೆಯಾಗಿದ್ದಾನೆ. ಮನುಷ್ಯ, ಪ್ರಾಣಿ, ಪಕ್ಷಿ, ಮರ, ಗಿಡ ಹೀಗೆ ಎಲ್ಲದರಲ್ಲಿಯೂ ಕೂಡ ಪರಮೇಶ್ವರನೇ ನೆಲೆಸಿದ್ದಾನೆ. ಈ ಪ್ರಕೃತಿ ಮೂಲದ ಎಲ್ಲವೂ ಕೂಡ ನಾಶವಾದರೂ ಪರಮೇಶ್ವರನು ಅಥವಾ ಈಶ್ವರ ಶಕ್ತಿಯು ನಶಿಸುವುದಿಲ್ಲ. ಅಮರವಾಗಿರುವಂತಹ, ಚಿರಂತನವಾಗಿರುವಂತಹ, ಚಿರನೂತನವಾಗಿರುವಂತಹ ಇಂತಹ ಅದ್ಭುತ ಶಕ್ತಿಯ ಬಗ್ಗೆ ಅರಿತುಕೊಳ್ಳೋಣ. ಸತ್ಯದರ್ಶನದಲ್ಲಿ ಆಗಮಿಸಿರುವಂತಹ ಪೂಜ್ಯ ಗುರುಗಳಾದ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರನ್ನ ಇಂದಿನ ಸಂಚಿಕೆಗೆ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆದರಪೂರ್ವಕವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ವಿಶ್ವೇಶ್ವರ ಸಭಾಯಿತ ಅವ್ರು ಕೇಳ್ತಾ ಇರುವಂತಹ ಪ್ರಶ್ನೆ, ಬೆಂಗಳೂರಿನಿಂದ ಶಿವಾಷ್ಟೋತ್ತರದ ಶತನಾಮದ ಸ್ತೋತ್ರದ ಅರ್ಥವನ್ನ ಇಂದಿನ ಸಂಚಿಕೆಯಲ್ಲಿ ನಾವು ಶಿವನ ಒಂದು ಹೆಸರು ಭಸ್ಮಾಧೂಲಿತ ದೇಹ ಎನ್ನುವಂತಹ ಪದದ ಅರ್ಥವನ್ನ ಅರ್ಥಕೊಂಡ್ವಿ. ಭಸ್ಮ ಎಂದರೆ ವಿಭೂತಿ ಎಂದರೆ ಐಶ್ವರ್ಯ, ರಕ್ಷೆ ಇತ್ಯಾದಿಯಾಗಿ ನಾವು ಇದನ್ನ ಅರ್ಥೈಸಬಹುದಾಗಿದೆ. ಅವೆಲ್ಲವನ್ನೂ ನಮಗೆ ನೀಡುವಂತವನು ಅಂತ ತಾವು ಹೇಳಿದ್ರಿ ಗುರುಗಳೇ. ಇಂದಿನ ಸಂಚಿಕೆಯಲ್ಲಿ ಯಾವ ಪದವನ್ನು ಹೇಳ್ತಾ ಇದ್ದೀವಿ? ಸರ್ವಾಂಗಂ. ಭಸ್ಮ ಅಂದರೆ ಏನು ಅಂತ ಹೇಳಿದೆ ನಾನು, ಭಸ್ಮದ ಅರ್ಥವನ್ನು ಹೇಳಿದೆ. ಆದರೆ ಯಾವುದನ್ನು ನಿಜವಾಗಿ ಭಸ್ಮ ಅಂತ ಕರೆಯಬೇಕು ಅನ್ನುವುದಕ್ಕೆ ವಿವರಣೆಯುಂಟು. ಅಥವಾ ಭಸ್ಮವನ್ನು ತಯಾರಿಸುವುದು ಹೇಗೆ ಅಂತ, ಮತ್ತು ಉದ್ಧೂಲನ ಅಂದರೆ ಅರ್ಥ ಏನು? ಭಸ್ಮೋದ್ಧೂಲಿತ ಸರ್ವಾಂಗಂ, ಭಸ್ಮಧಾರಣ ಸರ್ವಾಂಗಂ ಅಲ್ಲ, ಭಸ್ಮೋದ್ಧೂಲಿತ ಸರ್ವಾಂಗಂ. ಒಂದು ಕಾರಣ ಇರೋದ್ರಿಂದ ಅದನ್ನು ಎರಡು ಮೂರು ಸಲ ಹೇಳ್ತಾ ಇದ್ದೇನೆ ಏನು ಮಾಡಕೂಡದು ಅಂತ. ಭಸ್ಮವನ್ನು ತಯಾರು ಮಾಡುವುದು ಹೇಗೆ ಅಂದರೆ, ಹಸುವಿನ ಸಗಣಿಯನ್ನು, ಗೋಮಯವನ್ನು ಸ್ವೀಕಾರ ಮಾಡಿ ಒಣಗಿಸಿ ಅದನ್ನು ಸುಟ್ಟು, ಒಣಗಿಸುವುದಕ್ಕೆ ಮುನ್ನ ಅದನ್ನು ಉಂಡೆಗಳನ್ನು ಮಾಡಬೇಕು, ನೆರಳಲ್ಲಿ ಒಣಗಿಸಬೇಕು, ಒಣಗಿಸಿದ ಮೇಲೆ ಸುಡಬೇಕು, ಸುಟ್ಟ ನಂತರ ಅದು ಭಸ್ಮವಾಗಬೇಕು, ಅದಕ್ಕೆ ಮಂತ್ರಜಲ ಪ್ರೋಕ್ಷಣೆ ಆಗಬೇಕು, ಮತ್ತು ಅದಿನ್ನೂ ಭಸ್ಮ ಆಗಿರೋದಿಲ್ಲ, ಬೂದಿಯಾಗಿರುತ್ತದೆ. ಮಂತ್ರಜಲ ಪ್ರೋಕ್ಷಣೆಯಾಗಿ ಮಂತ್ರೋಚ್ಚಾರಣೆಯಾಗಬೇಕು. ಈಶ್ವರನ ಯಾವುದೋ ಒಂದು ನಾಮವನ್ನು ತಗೊಂಡು 1008 ಬಾರಿ ಆ ವಿಭೂತಿ ತಯಾರಾಗತಕ್ಕಂತಹ ಹಂತದಲ್ಲಿ ಅಶ್ವತ್ಥದ ಕಡ್ಡಿಯನ್ನು ತಗೊಂಡು ಆ ಮಂತ್ರವನ್ನು ಹೇಳ್ತಾ ಅದನ್ನು ಸುತ್ತ ಹಾಕಬೇಕು, ತಿರುವಬೇಕು. ಯಾವುದನ್ನು? ಬೆರಣಿಯನ್ನು ಅಥವಾ ಸಗಣಿಯನ್ನು ಉಂಡೆ ಮಾಡಿ ಅದನ್ನು ನೆರಳಿನಲ್ಲಿ ಒಣಗಿಸಿ ಅದನ್ನು ಸುಟ್ಟು ಬಂದಿರತಕ್ಕಂತಹ ಬೂದಿಗೆ ಜಲಪ್ರೋಕ್ಷಣೆ ಮಾಡಿ, ಜಲಪ್ರೋಕ್ಷಣ ಅಂದರೆ ಹೀಗೆ ಸುಮ್ಮನೆ ಒಂದು ತಮ್ಮ ನೀರು ಹೋಯೋದು ಅಂತಂತಲ್ಲ, ಪ್ರೋಕ್ಷಣೆ ಮಾಡಿ ಮಂತ್ರಜಲ ಸಹಿತ ಅಂದರೆ ನಾವು ಯಾವುದೋ ಒಂದು ಮಂತ್ರವನ್ನು ಹೇಳ್ತಾ ಅದನ್ನು ಪ್ರೋಕ್ಷಿಸಬೇಕು. ಅಶ್ವತ್ಥದ ಕಡ್ಡಿಯಿಂದ ಅದನ್ನು ಆ ಬೂದಿಯನ್ನು ಸುತ್ತಾಕಬೇಕು. 1008 ಬಾರಿ ನಿಮಗೆ ಪ್ರಿಯವಾದ ನಾಮವನ್ನು ಹೇಳಬೇಕು. ಉದಾಹರಣೆಗೆ ಭಸ್ಮೋದ್ಧೂಳಿತ ಸರ್ವಾಂಗಂ, ಇದೇ ಮಾತಾಡ್ತಾ ಇದ್ದೇವೆ, ಅದೇ ಒಂದು ನಾಮ. ಭಸ್ಮೋದ್ಧೂಳಿತ ಸರ್ವಾಂಗಾಯ ನಮಃ, ಭಸ್ಮೋದ್ಧೂಳಿತ ಸರ್ವಾಂಗಾಯ ನಮಃ, ಭಸ್ಮೋದ್ಧೂಳಿತ ಸರ್ವಾಂಗಾಯ ನಮಃ. ಈ ರೀತಿಯಾಗಿ ಈ ಒಂದು ನಾಮವನ್ನು ಹೇಳಿ 1008 ಬಾರಿ ಮಂತ್ರೋಚ್ಚಾರಣೆ ಮಾಡುತ್ತಾ ಆ ಬೂದಿಯನ್ನು ತಿರುಗಿಸ್ತಾ ಇದ್ದರೆ 1008 ಪ್ರಯೋಗ ಆದಮೇಲೆ ಅದು ಭಸ್ಮ ಆಗುತ್ತೆ. ಆ ಭಸ್ಮವನ್ನು ಧಾರಣ ಮಾಡಬೇಕು. ಇದು ಒಂದು ತರಹ ಭಸ್ಮ. ಎರಡನೆಯ ತರಹದ ಭಸ್ಮ ಅಂದರೆ ಅನೇಕಾನೇಕ ಔಷಧಿ ಮೂಲಿಕೆಗಳಿರುತ್ತೆ. ಅರಳಿಯಿಂದ ಆರಂಭವಾಗಿ ಸುಮಾರೊಂದು 21-24 ವಿಧದ ಸಮಿತ್ತುಗಳನ್ನು ಸಂಗ್ರಹ ಮಾಡ್ತಾರೆ. ಈ ಯಜ್ಞಯಾಗಾದಿಗಳನ್ನು ಮಾಡಬೇಕಾಯಿತು, ಅದರಲ್ಲಿ ಯಜ್ಞಕ್ಕೆ ಸೌದೆಯನ್ನು ಹಾಕುವುದು ಜ್ವರದ್ದು ಅಶ್ವತ್ಥೇತ್ಯಾದಿ ಸುಮಾರೊಂದು 21-23 ಏನೋ ಮೂಲಿಕೆಗಳಿದೆ.
ಆ ಮೂಲಿಕೆಗಳನ್ನು ಹಾಕಬೇಕು. ನಿಜವಾದ ಯಜ್ಞವನ್ನು ಮಾಡತಕ್ಕ ವ್ಯಕ್ತಿ ಈ ಸೌದೆ ಹಾಕಲೇಬಾರದು, ಬರೀ ಈ ಸಮಿತ್ತುಗಳನ್ನು ಹಾಕಬೇಕು ಯಜ್ಞಕುಂಡಕ್ಕೆ. ಅನೇಕಾನೇಕ ಔಷಧಿ ಸಸ್ಯಗಳಿಂದ ಆ ಸಮಿತ್ತುಗಳನ್ನು ಸ್ಥಾಪನೆ ಮಾಡಿ ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಉರಿಯುತ್ತಲ್ಲ, ಅದು ಮಂತ್ರೋಚ್ಚಾರಣೆ ಮಾಡ್ತಾ ಇರ್ತಾರೆ. ಸುಮ್ಮನೆ ಯಜ್ಞಕುಂಡ ಅಂತ ಕರೆಯಲ್ಲ, ಅದರ ಹೆಸರೇ ಯಜ್ಞಕುಂಡ. ಅದು ಯಜ್ಞಕುಂಡದಲ್ಲಿ ಸಿದ್ಧ ಆಗಿಬಿಡುತ್ತೆ. ಅದು ಸಂಸಿದ್ಧವಾಗಿ ಸಹಜವಾಗಿಯೇ ಭಸ್ಮ ಆಗಿರುತ್ತೆ, ಸಹಜವಾಗಿಯೇ ವಿಭೂತಿಯಾಗಿರುತ್ತೆ. ಅದಕ್ಕೆ ಮಂತ್ರ ಪುರೋಕ್ಷಣೆ ಮಾಡೋದು, ಕಡ್ಡಿ ಅಲ್ಲಾಡಿಸೋದು ಅದೆಲ್ಲ ಇಲ್ಲ. ಅದರಿಗೆ ಯಜ್ಞಕುಂಡದಿಂದ ತೆಗೆದಿರತಕ್ಕಂತಹ ಭಸ್ಮ ಅದು, ಅದು ಬೂದಿಯಲ್ಲ, ಬೂದಿ ಅಂತ ಕರಿಬಾರ್ದು ಅದನ್ನು. ಯಜ್ಞಕುಂಡದಲ್ಲಿ ಉತ್ಪತ್ತಿಯಾಗತಕ್ಕಂಥದ್ದೇ ವಿಭೂತಿ, ಉತ್ಪತ್ತಿಯಾಗತಕ್ಕಂಥದ್ದೇ ಭಸ್ಮ. ಅದು ಸಹಜವಾಗಿಯೇ ಮಂತ್ರಸಿದ್ಧವಾಗಿರುತ್ತೆ. ಯಾಕೆಂದರೆ ಉಪಯೋಗಿಸ್ತಕ್ಕಂಥದ್ದು ಸಮಿತ್ತುಗಳು ಹಾಗೂ ಪ್ರತಿ ಸಂದರ್ಭದಲ್ಲಿಯೂ ಮಂತ್ರೋಚ್ಚಾರಣೆ ಆಗಿರುತ್ತೆ. ಯಾವ ಯಜ್ಞವಾದರೂ ಆಗಬಹುದು, ಆ ಯಜ್ಞದಲ್ಲಿ ಸಮಿತ್ತಿನಿಂದ ತಯಾರಾಗಿರತಕ್ಕಂತಹ ಭಸ್ಮ ಅತ್ಯಂತ ಉತ್ಕೃಷ್ಟವಾದ ಭಸ್ಮ ಅಂದರೆ ಅದು. ಇನ್ನು ನಾವು ತಯಾರು ಮಾಡಿಕೊಳ್ಳೋದು ಆಗಲೇ ಹೇಳಿದ್ದಾಯಿತು. ಈ ಉತ್ಕೃಷ್ಟವಾದ ಭಸ್ಮ ಎಷ್ಟು ಪರಮಶ್ರೇಷ್ಠವಾಗಿರುತ್ತೆ ಅಂದರೆ, ಕೆಲವರು ಅದನ್ನು ಒಂದಷ್ಟು ಚಿಟಿಕೆ ಬಾಯಿ ಹಾಕ್ಕೊಳ್ತಾರೆ. ಅಂದರೆ ದೇಹದ ಒಳಗೆ ಪ್ರವೇಶ ಮಾಡಿದಾಗ ಇರತಕ್ಕಂಥ ಎಲ್ಲ ಅಂಗಗಳು ಪರಿಶುದ್ಧವಾಗಿ ಬಿಡುತ್ತೆ ಅಂತ. ಯಾಕೆಂದರೆ ಮಹಾಮಂತ್ರವ್ಯಕ್ತವಾಗಿರುತ್ತೆ, ಬರೀ ಉದ್ಧಾಳನ ಅಲ್ಲಪ್ಪ, ನಾನು ಸ್ವೀಕಾರವೂ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಇದು ಭಸ್ಮ ತಯಾರಿಯ ವಿಷಯ. ಉದ್ಧೋಳನ ಅನ್ನತಕ್ಕಂಥದ್ದು ಭಸ್ಮೋದ್ಧೋಳಿತ ಸರ್ವಾಂಗಂ, ಎಲ್ಲ ಅಂಗಗಳಿಗೂ ಭಸ್ಮೋದ್ಧಾರಣ ಮಾಡ್ತಾ ಇದ್ದಾನಂತ. ಉದ್ಧೋಳನ ಮಾಡೋದು ಒಂದು ಅರ್ಥ ಏನು ಅಂದರೆ, ಈ ಯಾವುದಾದರೂ ಪುಡಿಪುಡಿಯಾಗಿರತಕ್ಕಂಥದ್ದನ್ನು ಗಾಳಿಯಲ್ಲಿ ಅಲ್ಲಾಡಿಸಿದರೆ ಆ ಕಣಗಳು ಹೊರಗಡೆ ಬರುತ್ತೆ, ಒಂಥರ ಧೂಳು ಬಂದಾಗ ಬರುತ್ತೆ. ಆ ಧೂಳು ಬರತಕ್ಕಂಥದ್ದು ಉದ್ಧೋಳನ. ಯಾಕೆ ಇದನ್ನು ಇಷ್ಟು ಬಾರಿ ಹೇಳ್ತಾ ಇದ್ದೆ ಅಂದರೆ, ಬಹಳ ಜನ ಏನು ಮಾಡ್ತಾರೆ ಅಂದರೆ, ಭಸ್ಮವನ್ನು ಎಡಗೈನಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು ತೊಟ್ಟು ನೀರು ಹಾಕಿ ಅದನ್ನು ಕಲಸಿಬಿಟ್ಟು ವಿಭೂತಿ ಧಾರಣ ಮಾಡ್ತಾರೆ. ಹಾಗೆ ಮಾಡಬಾರದು ಅಂತ. ಭಸ್ಮೋದ್ಧೂಳಿತ ಸರ್ವಾಂಗಂ ಅಂದರೆ ಹಚ್ಚುತ್ತಾ ಇದ್ದರೆ ಪುಡಿ ಪುಡಿಯಾಗಿ ಬರಬೇಕಂತ. ಇದು ನೀವು ನೀರು ಸಹಿತ ಪರಾಮದಲ್ಲಿ ಬರತಕ್ಕಂತಹ ಭಸ್ಮೋದ್ಧೂಳಿತ ಸರ್ವಾಂಗಂ ಅಂದರೆ, ಕುಬೇರನು ಹೇಳ್ತಾನಂತ, ನೋಡಯ್ಯ ನಾನು ಹೀಗೆ ಹಚ್ಕೊಳ್ತೀನಿ, ನೀನು ಹಾಗೆ ಹಚ್ಕೊಳ್ತೀಯ, ಅದನ್ನ ನೀನು ನನ್ನ ಶಿಷ್ಯ ಇದ್ದಾಗ ನನ್ನ ಸ್ನೇಹಿತನಾಗಿರು ನನ್ನ ಹತ್ರ ಅಂತಂತ ಹೇಳ್ತಾನೆ. ಭಸ್ಮಧಾರಣ ಮಾಡಬೇಕಾಗಿದ್ದರೆ ನೀರನ್ನು ಹಾಗೆ ಹಚ್ಚಿಕೊಳ್ಳುವುದಲ್ಲ, ಪುಡಿ ಪುಡಿಯಾಗಿರತಕ್ಕಂತಹ ಭಸ್ಮವನ್ನು ಹಾಗೆ ಧಾರಣ ಮಾಡಬೇಕು ಅಂತ. ಅದು ಭಸ್ಮೋದ್ಧೂಳಿತ ಸರ್ವಾಂಗಂ, ಎಲ್ಲ ಅಂಗಗಳಿಗೂ ಹಚ್ಚಬೇಕು ಅಂತಂತ. ಸರ್ವಾಂಗನೇ ತುಂಬ ಹೊಯ್ಕೋಬೇಕು ಅಂತಂತ ಅರ್ಥ ಅಲ್ಲ, ಕೆಲವು ಅಂಗಗಳಿರ್ತದೆ ಅದು ಆ ಅಂಗಗಳಿಗೆ ಹಚ್ಚತಕ್ಕಂಥದ್ದು ಸರ್ವಾಂಗ ಅಂತಂತ. ಇದು ಭಸ್ಮೋದ್ಧೂಳಿತ ಸರ್ವಾಂಗಂ ಅನ್ನುವುದರ ಅರ್ಥ. ಈ ರೀತಿಯಾಗಿ ಈಶ್ವರ ಧಾರಣ ಮಾಡ್ತಾನೆ, ಹಾಗೆ ಆತ ಧಾರಣ ಮಾಡಿದ್ದನ್ನು ಆತನ ಭಕ್ತರು ಅನುಸರಿಸ್ತಾರೆ. ಈ ಪ್ರಶ್ನೆ ನರಹರಿ ಅವರು ಕೇಳ್ತಾ ಇದ್ದಾರೆ, ಸುಭಾಷ್ ನಗರದಿಂದ. ಯೋಗದ ಬಗ್ಗೆ ಕೇಳ್ತಾ ಇದ್ದಾರೆ ಅವರು ಈ ಪ್ರಶ್ನೆಯನ್ನ. ಹಿಂದಿನ ಸಂಚಿಕೆಯಲ್ಲಿ ಮಂತ್ರ ಯೋಗದ ಬಗ್ಗೆ ನಾವು ತಿಳ್ಕೊಂಡ್ವಿ. ಎಲ್ಲಾ ಮಂತ್ರಗಳಿಗೂ ಮೂಲವಾದಂತಹ ಮಂತ್ರ ಎಂದರೆ ಓಂಕಾರ, ಅದೇ ಪ್ರಣವ ಎನ್ನುವಂಥದ್ದನ್ನ ಹಿಂದಿನ ಸಂಚಿಕೆಯಲ್ಲಿ ನಾವು ಅರ್ಥೈಸ್ಕೊಂಡಿದ್ದೇವೆ. ಅದರ ಆರಾಧನೆಯನ್ನ ಮಾಡಬೇಕು ಅಂತ ತಾವು ಹೇಳಿದ್ರಿ ಗುರುಗಳೇ. ಇಂದಿನ ಸಂಚಿಕೆಯಲ್ಲಿ ಯಾವ ಯೋಗದ ಬಗ್ಗೆ? ಇದು ಒಂದು ಯೋಗ, ಮಂತ್ರ ಯೋಗ ಹಾಗೂ ಜಪಯೋಗ ಎರಡು ಸೇರಿ ಆದಂಥದ್ದು. ಇನ್ನೊಂದು ಯಂತ್ರ ಯೋಗ ಅಂತ. ಯಾರಿಗೆ ಈ ಮಂತ್ರಯೋಗ ಜಪಯೋಗಗಳು ಮಾಡತಕ್ಕಂಥದ್ದಕ್ಕೆ ಮಾನಸಿಕ ಕೇಂದ್ರೀಕೃತ ಶಕ್ತಿ ಇರೋದಿಲ್ಲವೋ, ಈ ಮಂತ್ರಯೋಗ ಮಾಡಬೇಕಾದ್ರೆ ಏನಾಗಬೇಕು, ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು, ಆ ಕಣ್ಣು ಮುಂದೆ ಆ ಆಕೃತಿ ಬರಬೇಕು, ಆ ಆಕೃತಿ ಜಪ ಮಾಡ್ತಾ ಕೂತ್ಕೋಬೇಕು. ಬರೋದೇ ಇಲ್ಲವೇ ಕಣ್ಣು ಮುಂದೆ, ಏಕಾಗ್ರತೆಯೇ ಇಲ್ಲವೇ, ಏನು ಮಾಡೋದೀಗ ಅನ್ನುವವರಿಗಾಗಿ ಈ ಯಂತ್ರಯೋಗ ಅಂತಕ್ಕಂಥದ್ದಿದೆ, ತಂತ್ರಯೋಗ ಅಂತಕ್ಕಂಥದ್ದಿದೆ. ಯಂತ್ರಯೋಗ ನೋಡುವ ಇವರು, ನಮ್ಮಲ್ಲಿ ಯಂತ್ರಗಳು ಅಂತ ಇವೆ. ಯಂತ್ರ ಅಂದರೆ ಕಾಗದ ಅಲ್ಲ, ಕಾಗದದ ಮೇಲೆ ಬರೀತಾರೆ ಇದಲ್ಲ, ಲೋಹದ ತಗಡಿನ ಮೇಲೆ ಸೃಷ್ಟಿಯಾಗಬೇಕು. ಲೋಹದ ತಗಡು ಅಂದರೆ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು ಚಿನ್ನದ್ದು.
ಅದಲ್ಲದೆ ಇದ್ರೆ ಬೆಳ್ಳಿಯದು, ಅದಲ್ಲದೆ ಇದ್ರೆ ತಾಮ್ರದ್ದು. ಸಾಮಾನ್ಯವಾಗಿ ಎಲ್ಲರೂ ತಾಮ್ರದ ಮೇಲೇನೆ ಈ ಯಂತ್ರಗಳನ್ನು ಬರೀತಾರೆ. ಯಂತ್ರಗಳನ್ನು ಬರೀತಕ್ಕಂಥದ್ದು ಅಂದ್ರೆ ಏನು? ಈಗ ಉದಾಹರಣೆಗೆ ಬೇಕಾದಷ್ಟು ನೂರಾರು ಸಾವಿರಾರು ಯಂತ್ರಗಳಿದೆ ನಮ್ಮಲ್ಲಿ. ಒಂದೊಂದು ಕಾಯಿಲೆಗೆ ಒಂದೊಂದು ದೇವರನ್ನು ಮೆಚ್ಚಿಸಲಿಕ್ಕೆ ಯಂತ್ರಗಳು ಬೇಕಾದಷ್ಟೇ. ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥದ್ದು ನವಾವರಣಗಳನ್ನು ಹೊಂದಿರತಕ್ಕಂತಹ ಶ್ರೀಚಕ್ರ. ಶ್ರೀಚಕ್ರ ಅನ್ನತಕ್ಕಂಥದ್ದು ಬಹಳ ದೊಡ್ಡ ಯಂತ್ರ. ಯಂತ್ರಗಳಲ್ಲಿ ಈ ಶ್ರೀಚಕ್ರವನ್ನು ನಾನು ಬಹಳಷ್ಟು ಜನ ಸರಳ ರೇಖೆಯಲ್ಲಿ ಬರೋದಿಲ್ಲ, ಇಂತಿಷ್ಟು ತ್ರಿಕೋನಗಳಿರಬೇಕು, ಇಂತಿಷ್ಟು ಚತುಷ್ಕೋನಗಳಿರಬೇಕು, ಒಂದೊಂದಕ್ಕೂ ಈ ಕಡೆಗೆ ಒಂದಷ್ಟು ಇದ್ರೆ ಈ ಕಡೆಗೆ ಒಂದಷ್ಟು ಇರುತ್ತೆ, ಬಹಳ ಕಷ್ಟ. ಅದನ್ನು ಅವರು ಯಂತ್ರಗಳನ್ನು ಉಪಯೋಗಿಸಿ ಮಾಡ್ತಕ್ಕಂಥದ್ದು ಬಹಳ ಕಷ್ಟ. ಕೆಲವರು ಮಾಡಿದ್ದೆ, ನಮ್ಮ ಸ್ನೇಹಿತರೊಬ್ಬರು ಎಚ್ ಎಸ್ ಶಿವಶಂಕರ್ ಅಂತ, ಅವರು ಅದನ್ನು ಬಹಳ ಅದ್ಭುತವಾಗಿ ಸೃಷ್ಟಿ ಮಾಡ್ತಾ ಇದ್ರು. ಅವರು ಇವರಲ್ಲಿದ್ದಾಗ ಇರಲಿ, ಅಂದರೆ ಅದೊಂದು ದೊಡ್ಡ ಯಂತ್ರ. ಯಂತ್ರದಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು, ಅತ್ಯಂತ ವಿಶಾಲವಾದದ್ದು ಲಲಿತೆಗೆ ಸಂಬಂಧಪಟ್ಟಿರತಕ್ಕಂಥ ಶ್ರೀಚಕ್ರ. ಹಾಗೆ ರಾಮಯಂತ್ರ ಇದೆ, ಹನುಮಯಂತ್ರ ಇದೆ, ಗಣಪಯಂತ್ರ, ಬೇಕಾದಷ್ಟು ದೇವತೆಗಳಿಗೆ ಬೇಕಾದಂಥ ಯಂತ್ರಗಳಿದೆ. ಇದರ ವೈಶಿಷ್ಟ್ಯವನ್ನು ಏನು ಹೇಳೋಕೆ ಹೋಗ್ತಾ ಇದ್ದೀನಿ ಅಂದರೆ, ಇದು ಒಂಬತ್ತು ಆವರಣಗಳನ್ನು ಹೊಂದಿದೆ. ಒಂಬತ್ತು ಆವರಣಗಳಿಗೂ ಒಂಬತ್ತು ವಿಧವಾಗಿರತಕ್ಕಂಥ ಪೂಜೆಗಳಿದೆ. ಒಂಬತ್ತು ಆವರಣಗಳಲ್ಲಿ ಇರತಕ್ಕಂಥ ದೇವತೆಗಳು ಬೇರೆ ಬೇರೆ ಇದ್ದಾರೆ. ಒಂಬತ್ತು ಆವರಣಗಳಲ್ಲಿ ಇರತಕ್ಕಂಥ ತ್ರಿಕೋನಗಳು, ಚತುಷ್ಕೋನಗಳು ಇದೆಲ್ಲ ಬೇರೆ ಬೇರೆ ಇರ್ತದೆ. ಹೀಗಾಗಿ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಆ ಈ ಉದಾಹರಣೆಗೆ ಲಲಿತಾ ಸಹಸ್ರನಾಮ ಅನ್ನತಕ್ಕಂಥದ್ದೇ ಒಂದು ದೊಡ್ಡ ಮಂತ್ರ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರ ಇತ್ಯಾದಿಯಾಗಿ ಬರತಕ್ಕಂಥದ್ದು ಅದೊಂದು ದೊಡ್ಡ ಮಂತ್ರ. ಏ ಅದು ಕಷ್ಟನಪ್ಪ ನಮಗೆ ಅದೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ನೆನಪಿನಲ್ಲಿ ಇಟ್ಕೊಂಡು ಮಾಡೋದಕ್ಕೆ, ಅದಕ್ಕೆ ಏನು ಮಾಡಬೇಕು ಅಂದರೆ ಈ ಶ್ರೀಚಕ್ರ ಅನ್ನತಕ್ಕಂಥದ್ದನ್ನು ನೀವು ಪೂಜೆ ಮಾಡಿ. ಅದೊಂದು ಯಂತ್ರ. ಇದು ಹೇಗೆ ಮಹಾಪ್ರಧಾನವಾಯಿತು, ಯಾಕೆ ಅದಕ್ಕೆ ಅಷ್ಟು ಮಹತ್ವ ಬಂತು ಅನ್ನುವುದಕ್ಕೆ ಒಂದು ಕಥೆ ಇದೆ. ಮನ್ಮಥನಿಗೆ ಏನಾಯಿತು ಅಂತ ಗೊತ್ತು. ಏನಾದ ಮನ್ಮಥ ಸುಟ್ಟೋದ, ಸುಟ್ಟೋದ ಮೇಲೆ ಎಲ್ಲಿ ಹೋದ? ಸುಟ್ಟೋದ. ಸುಟ್ಟು ಹೋಗಿದ್ದರಿಂದ ಅವನ ದೇಹ ಸುಟ್ಟೋಯ್ತಲ್ಲ, ಅವಾಗ ಏನಾಯ್ತು? ಕಾಣಿಸ್ಲಿಲ್ಲ. ಆ ದೇಹಕ್ಕೆ ಏನಾಯ್ತು? ಸುಟ್ಟೋದ. ಸುಟ್ಟೋದ್ರಿಂದ ಕೆಳಗೆ ಬೂದಿಯಾಗಿ ಬಿತ್ತು. ಅಂದರೆ ಮನ್ಮಥನ ದೇಹ ಸುಟ್ಟು ಬೂದಿಯಾಗಿ ಬಿಟ್ಟಿದೆ. ಅಲ್ಲಿ ಯಾವನೋ ಒಬ್ಬ ಗಂಧರ್ವ ಇದ್ದ, ಅವನು ಇದನ್ನೆಲ್ಲ ನೋಡ್ತಾ ಇದ್ದ. ಅಯ್ಯಯ್ಯೋ ಎಂಥ ಚೆನ್ನಾಗಿದ್ದ ಮನ್ಮಥ, ಅವನು ಬೂದಿಯಾಗಿಬಿಟ್ಟಿದ್ದಾನಲ್ಲಪ್ಪ ಅಂತ ಹೇಳಿ ಅವನ ಬೂದಿನೆಲ್ಲ ಶೇಖರಿಸ್ದ. ಬಹುಶಃ ನೀರಿಗೆಲ್ಲ ಹಾಕ್ದ ಅಂತ ಕಾಣುತ್ತೆ. ಒಂದು ಬೊಂಬೆ ಮಾಡ್ದ ಅವನು ಆ ಬೂದಿಯಲ್ಲಿ. ಆ ಬೊಂಬೆ ಸ್ವಲ್ಪ ಸುಂದರವಾಗೇ ಇತ್ತು ಅಂತ ಕಾಣುತ್ತೆ. ಆ ಬೊಂಬೆ ಮಾಡ್ತಾ ಇದ್ದಿದ್ದನ್ನು ನೋಡಿ ಈಶ್ವರನಿಗೆ ಅಷ್ಟೊತ್ತಿಗೆ ಕೋಪ ಕಡಿಮೆ ಆಗಿತ್ತು. ಅದಕ್ಕೆ ಜೀವ ಕೊಟ್ಟ. ಆ ದಾರಿಯಲ್ಲಿ ಬ್ರಹ್ಮ ಹೋಗ್ತಾ ಇದ್ದ. ಈ ರೀತಿ ಸೃಷ್ಟಿಯಾಗಿರತಕ್ಕಂತಹ ಬೂದಿಯ ಬೊಂಬೆಯನ್ನು ನೋಡಿ ಆಗ ತಾನೇ ಈಶ್ವರ ಬೇರೆ ಪ್ರಾಣ ಕೊಟ್ಬಿಟ್ಟಿದ್ದಾನೆ. ಅದಕ್ಕೆ ಬೊಂಬೆ, ಬೂದಿಯ ಬೊಂಬೆ ಈಗ ಸಜೀವವಾಗಿಬಿಟ್ಟಿದೆ. ಅದಕ್ಕೆ ಬ್ರಹ್ಮ ಒಂದು ನಾಮಕರಣ ಮಾಡಿದ, ಭಂಡ್ ಅಂತ. ಈ ಉಪದೇಶ ಅಂದರೆ ಮಂತ್ರಯೋಗ, ಶತರುದ್ರೀಯ ಅನ್ನೋದೊಂದು ಮಂತ್ರ. ಆ ಮಂತ್ರವನ್ನು ಸ್ವೀಕಾರ ಮಾಡಿ ಈಶ್ವರನನ್ನು ಕುರಿತು ತಪಸ್ಸು ಮಾಡ್ದ. ತಪಸ್ಸು ಮಾಡಿದ ವರಗಳನ್ನೆಲ್ಲ ತಗೊಂಡ. ಹಿಂದೆ ಎಷ್ಟೋ ಬಾರಿ ಹೇಳಿದ ಹಾಗೆ ವರಗಳನ್ನು ತಗೊಂಡ ಮೇಲೆ ತಲೆ ಭುಜಗಳ ಮೇಲೆ ನಿಂತ್ಕೊಳ್ಳದೆ ಉಪಟಳ ಕೊಡಲಿಕ್ಕೆಲ್ಲ ಶುರು ಮಾಡ್ದ. ದೇವತೆಗಳಿಗೆಲ್ಲ ಕಷ್ಟ ಆಯಿತು. ಹಾಗೆ ಆದಾಗ ಎಲ್ಲರೂ ಹೇ ಇವನ್ನ ಈಶ್ವರನೇ ವರ ಕೊಟ್ಟಿದ್ದಾನೆ, ಇನ್ನೂ ಇದಕ್ಕೂ ಸಂಬಂಧ ಇಲ್ಲ, ಬ್ರಹ್ಮ ಇದಕ್ಕೆ ತಂಟಿಗೆ ಬರೋದೇ ನಂಗೆ ಯಾಕಯ್ಯ ಅಂತ ಅಂದ್ಬಿಡ್ತಾರೆ. ಅಥವಾ ಅವನು ಎಂಥ ವರ ತಗೊಂಡಿದ್ದ ಅಂತಂದರೆ ತ್ರಿಮೂರ್ತಿಗಳು ಜಯಿಸಲಾರದಂಥ ವರ ತಗೊಂಡ್ಬಿಟ್ಟಿದ್ದ ಅವನು, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಎಲ್ಲರೂ ಸೇರಿ ಶಕ್ತಿಯನ್ನು ಪ್ರಾರ್ಥನೆ ಮಾಡಿದ್ವಿ. ಆಗ ಶಕ್ತಿ ಅಂದರೆ ಲಲಿತೆ
ಅವರಿಗೆ ಹೇಳಿದರು, ನೀವು ಯಜ್ಞವನ್ನು ಮಾಡಿ, ಆ ಯಜ್ಞದಲ್ಲಿ ನಾನು ಉದ್ಭವಿಸುತ್ತೇನೆ ಅಂತ ಹೇಳಿದ್ಲು ಆಕೆ. ಹೀಗಾಗಿ ದೇವತೆಗಳೆಲ್ಲ ಮೇರು ಪರ್ವತದಲ್ಲಿ ಸೇರಿಕೊಂಡು ಒಂದು ಬೃಹತ್ ಯಜ್ಞಕುಂಡವನ್ನು ತಯಾರು ಮಾಡಿ ಲಲಿತಾ ತ್ರಿಪುರ ಸುಂದರಿಯ ಮಂತ್ರಗಳನ್ನು ಹೇಳುತ್ತಾ ಹವಿರ್ಪ್ರದಾನ ಮಾಡಿ, ಆಗ ಯಜ್ಞಕುಂಡದಿಂದ ಷೋಡಶಿಯಾಗಿರತಕ್ಕಂತಹ ಈ ಲಲಿತಾ ತ್ರಿಪುರ ಸುಂದರಿ ಎದ್ದು ಬಂದಳು. ಅದಕ್ಕೆ ಆ ಮಂತ್ರ ಶುರುವಾಗುವುದೇನೆ, ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ. ದೇವರ ಕಾರ್ಯಗಳಿಗೆ ಅನುಕೂಲ ಮಾಡಲಿಕ್ಕಾಗಿ ಅಗ್ನಿಕುಂಡ ಸಂಭೂತ, ಆ ಯಜ್ಞಕುಂಡದಿಂದ ಮೇಲಕ್ಕೆ ಬಂದಿದ್ದಾಳಪ್ಪ. ವ್ಯಕ್ತಿಯೊಬ್ಬ ಭಕ್ತನೊಬ್ಬ ಎಲ್ಲಿ ಅಗ್ನಿಕುಂಡವನ್ನು ಯಜ್ಞಕುಂಡವನ್ನು ಮಾಡಬೇಕನ್ನು ಮನಸ್ಸಿನಲ್ಲಿ ಮಾಡಬೇಕು. ಆ ಲಲಿತಾ ತ್ರಿಪುರ ಸುಂದರಿಯ ಕಲ್ಪನೆಯನ್ನು ಮಾಡಿಕೊಂಡು ಆ ಲಲಿತಾ ಸಹಸ್ರನಾಮವನ್ನು ಹೇಳ್ತಾ 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 ಆತನ ಚಿತ್ತನ್ನತಕ್ಕಂಥ ಅಗ್ನಿಕುಂಡದಲ್ಲಿ ಹುಟ್ಟಬೇಕಾಕೆ. ಅದು ನಿರೀಕ್ಷಣೆ ಇರತಕ್ಕಂಥದ್ದು, ನಮಗಾಗಲ್ವೇ? ಆದ್ದರಿಂದ ಏನು ಮಾಡಬೇಕು ಅಂದರೆ ಯಂತ್ರ ಹೇಗೆ ಬಂತು, ಆಕೆ ಲಲಿತಾ ತ್ರಿಪುರ ಸುಂದರಿ ಆ ಯಜ್ಞಕುಂಡದಿಂದ ಹೇಗೆ ಮೇಲೆ ಬಂದಳು ಅಂದರೆ, ಅವಳು ಎಡಗಾಲನ್ನು ಬಡಿಸಿದ್ದಾಳೆ, ಬಲಗಾಲನ್ನು ಕೆಳಗೆ ಇಳಿಬಿಟ್ಟಿದ್ದಾಳೆ. ಆ ಬಲಗಾಲಿನ ಹೆಬ್ಬೆಟ್ಟು ಹೀಗಿದೆ, ಆ ಹೆಬ್ಬೆಟ್ಟಿನ ಕೆಳಗೆ ಒಂದು ಬಿಂದು ಇದೆ, ಆ ಬಿಂದುವಿನ ಸುತ್ತಲೂ ಚಕ್ರಗಳಿವೆ, ಅದೇ ಶ್ರೀಚಕ್ರ ಅನ್ನತಕ್ಕಂಥದ್ದು. ಶ್ರೀಚಕ್ರದ ಮಧ್ಯ ಬಿಂದುವಿನಲ್ಲಿ ತನ್ನ, ಅದರಿಂದಾಗಿ ಇಡೀ ಲಲಿತಾ ತ್ರಿಪುರ ಸುಂದರಿಯ ಆಧಾರ ಯಾವುದಾಗಿದೆ, ಶ್ರೀಚಕ್ರ ಆಗಿದೆ. ಆದ್ದರಿಂದಲೇನೆ ಆಕೆಗೆ ಏನು ಹೇಳ್ತಾರೆ, ಯಾವುದೋ ಸಿಂಹಾಸನ ಅಲ್ಲಮ್ಮ, ಶ್ರೀಮತ್ ಸಿಂಹಾಸನೇಶ್ವರಿ, ನೀನು ಶ್ರೀಚಕ್ರ ಅನ್ನತಕ್ಕಂಥ ಸಿಂಹಾಸನದ ಮಧ್ಯದಲ್ಲಿ ಕೂತ್ಕೊಂಡಿದ್ದೀಯಾ, ಆದ್ದರಿಂದಲೇ ಆಕೆಯಿಂದ ಬಿಂದುಮಂಡಲವಾಸಿನಿ ಅಂತ ಕರೀತಕ್ಕಂಥದ್ದು. ಆ ಬಿಂದುವಿನಲ್ಲಿ ಹೆಬ್ಬೆಟ್ಟಿಟ್ಟಿದ್ದಾಳಲ್ಲ ಆಕೆ, ಅಂದರೆ ಬಿಂದುಮಂಡಲವಾಸಿನಿ ನೀನು ಅಂತ ಹೇಳಿ ಮುಂದುವರಿಯುತ್ತೆ. ಅಂತೂ ಇಷ್ಟೆಲ್ಲ ಕಥೆಯ ತಾತ್ಪರ್ಯ ಏನಪ್ಪ ಅಂದರೆ, ಲಲಿತಾ ತ್ರಿಪುರ ಸುಂದರಿಯ ದರ್ಶನವನ್ನು ಅಪೇಕ್ಷಿಸಿದಂತಹ ಭಕ್ತ ಇಲ್ಲ, ಇಡೀ ಲಲಿತಾ ಸಹಸ್ರನಾಮ ಅನ್ನತಕ್ಕಂಥ ಮಂತ್ರ ಪಠಣವನ್ನು ಮಾಡಿದಾಗ ಅದು ಮಂತ್ರಯೋಗ ಆಗುತ್ತೆ. ಅದನ್ನು ಮಾಡದೆ ಶ್ರೀಚಕ್ರದ ಪೂಜೆಯನ್ನು ಮಾಡ್ತಾ ಇದ್ದಾನೆ ಅಂದರೆ ಯಂತ್ರಯೋಗ ಆಗುತ್ತೆ, ಎರಡು ಒಂದೇನೆ. ಇನ್ನು ತಂತ್ರಯೋಗ ಅಂದ್ರೆ ಏನು ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡು. ಈ ಪ್ರಶ್ನೆ ವಸಂತಿಯವರು ಪರ್ಕಳ ಉಡುಪಿಯಿಂದ ಕೇಳ್ತಾ ಇರುವಂಥದ್ದು. ನನ್ನ ಪ್ರಶ್ನೆಗಳು ತೀರಾ ಅಸಂಬದ್ಧವಾಗಿರಬಹುದು, ಆದರೂ ಕೂಡ ಧೈರ್ಯವಾಗಿ ಕೇಳ್ತಾ ಇದ್ದಾನೆ ಅಂತ ಹೇಳ್ತಾ ಈ ಪ್ರಶ್ನೆಯನ್ನು ಅವ್ರು ಕೇಳ್ತಾ ಇದ್ದಾರೆ. ತಂದೆ ತಾಯಿಯ ಋಣ ಏಳು ಜನ್ಮಕ್ಕೂ ತೀರುವಂಥದ್ದಲ್ಲ, ಈ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಎಂತಹ ಪುಣ್ಯವಂತನಿಗೂ ಏನಿಲ್ಲವೆಂದರೂ ಮುಪ್ಪು, ಅನಾರೋಗ್ಯ, ಮರಣಗಳು ತಪ್ಪಿದ್ದಲ್ಲ. ಹುಟ್ಟು ನಮ್ಮ ಕೈಯಲ್ಲಿಲ್ಲ, ಹಾಗಿರುವಾಗ ನಮ್ಮನ್ನು ಈ ಭೂಮಿಗೆ ತಂದು ಇಂತಹ ದಾರುಣ ಕಷ್ಟಗಳಿಗೆ ಈಡಾಗಲು ತಂದೆ ತಾಯಿಯರು ಕಾರಣರಲ್ಲವೇ ಎಂದೆನಿಸುವುದು. ಇದು ಕೃತಜ್ಞತೆ ಎನಿಸುತ್ತದೆ, ಆದರೂ ನಾನು ಹುಟ್ಟಿ ಬರದಿದ್ದರೆ ಎಷ್ಟು ಚೆನ್ನಾಗಿತ್ತು ಎಂದು ಬಹಳಷ್ಟು ಸಲ ಅನ್ನಿಸಿದೆ. ಪ್ರಪಂಚದಲ್ಲಿ ಪ್ರಾಣಿ ಪಕ್ಷಿ ಮನುಷ್ಯರಾದಿಯಾಗಿ ಎಲ್ಲ ಜೀವಿಗಳು ಕಷ್ಟಗಳಲ್ಲಿ ತೊಳಲಾಡುವುದನ್ನು ಕಂಡಾಗ ದೇವರು ಹಿಂಸಾ ವಿನೋದಿಯೇ ಅಂತ ಅನ್ನಿಸುತ್ತೆ ಅಲ್ವೇ ಅಂತ ಕೇಳ್ತಾ ಇದ್ದಾರೆ. ಅಲ್ಲಮ್ಮ, ವಸಂತಮ್ಮ, ವಸಂತಮ್ಮ ತಾನೇ ವಸಂತಿ ಅಲ್ರಿ, ಶ್ರೀಮತಿ ವಸಂತಿಯವರೇ, ನೀವು ಯಾರಾದರೂ ಆಗಿರಿ, ನಿಮಗೆ ಎಷ್ಟಾದರೂ ವಯಸ್ಸಾಗಿರಲಿ, ಏನಾಯ ನಿಮ್ಮ ಜೀವ ಅಂದ್ರೆ ಒಂದ್ಸಲ ನಗಲೇ ಇಲ್ವಾ ನೀವು, ಒಂದ್ಸಲ ಸುಖವೇ ಸಿಕ್ಕಿಲ್ವಾ ನಿಮಗೆ, ಹುಟ್ಟಿದ ಕ್ಷಣದಿಂದ ಈ ಕ್ಷಣ ತನಕ ಬರೀ ಅಳತನೇ ಕೂತ್ಕೊಂಡಿದ್ದೀರಾ, ಬರೀ ಹಿಂಸೆಯಲ್ಲೇ ತಲ್ಲೀನರಾಗಿದ್ದೀರಾ, ಬರೀ ಕಷ್ಟಗಳೇ ನಿಮ್ಗೆ ಸಿಕ್ಕಿದೆಯೇ, ಬರೀ ಸಂಕಷ್ಟಗಳಲ್ಲಿಯೇ ನಿಮ್ಮ ಜೀವನ ಕಳೆದು ಹೋಗ್ಬಿಟ್ಟಿದೆಯೇ? ನೋಡಮ್ಮ, ಒಂದು ಪುಟ್ಟ ಇರುವೆಯಿಂದ ಹಿಡಿದು ದೊಡ್ಡ ಆನೆಯ ತನಕ ಪ್ರಾಣಿಗಳಲ್ಲಿ, ದಟ್ಟ ದರಿದ್ರನಿಂದ ಹಿಡಿದು ಕುಬೇರನಿಗೆ ಸಮನಾಗಿರತಕ್ಕಂತಹ ಶ್ರೀಮಂತಿಕೆಯನ್ನು ಹೊಂದಿರುವ ವ್ಯಕ್ತಿಯ ತನಕ, ರೋಗಿಷ್ಠನಿಂದ ಹಿಡಿದು ದೇಹ ದೃಢವಾಗಿರತಕ್ಕಂತಹ ವ್ಯಕ್ತಿಯ ತನಕ ಎಲ್ಲರಿಗೂ ಈ ಮಿಶ್ರಣ ಇದೆ. ಹಾಗೂ ಜಯ ಹಾಗೂ ಅಪಜಯ ಅನ್ನತಕ್ಕಂಥದ್ದು, ಇದು
ಯಾವುದೇ ಮನುಷ್ಯನಿಗೆ ತಗೊಂಡ್ರದೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದಷ್ಟೇನೆ. ಹಿಂಸಾ ವಿನೋದಿ ಆತ ಅಲ್ಲ, ಅಥವಾ ಸುಖ ವಿನೋದಿಯೂ ಆತ ಅಲ್ಲ. ನೀವು ಪಡತಕ್ಕಂತಹ ಕಷ್ಟಗಳು ನೀವೇನೋ ತಪ್ಪು ಮಾಡಿದ್ರಿ ಪಡ್ತೀರ್ರಿ. ಈಗ ನಮಗೆ ಬರತಕ್ಕಂಥ ಯಾವುದೇ ಕಷ್ಟ ಯಾವುದೇ ಸುಖಕ್ಕೆ ಕಾರಣವನ್ನು ನಾವು ಬೇಕಷ್ಟು ಬಾರಿ ಚಿಂತನೆ ಮಾಡಿಬಿಟ್ಟಿದ್ದೇವೆ. ನಮ್ಮ ವೈದಿಕ ಜಗತ್ತು ಅದನ್ನು ಮಾನ್ಯ ಮಾಡಿದೆ. ಅದು ಹೇಳ್ತಕ್ಕಂಥದ್ದಿಷ್ಟೇನೆ, ನಾವು ಮಾಡಿರತಕ್ಕಂತಹ ಹಿಂದಿನ ಕರ್ಮಗಳು ಪಾಪಭೂಯಿಷ್ಟವಾಗಿದ್ದರೆ ಏನಾದ್ರೂ ಕಷ್ಟವನ್ನು ಅನುಭವಿಸ್ತೀನಿ, ನಾನು ಪುಣ್ಯ ಕೆಲಸಗಳನ್ನು ಮಾಡಿದರೆ ಸುಖವನ್ನು ಅನುಭವಿಸ್ತೀನಿ. ಹೀಗಾಗಿ ನಾನು ಸುಖ ಮತ್ತು ಕಷ್ಟ ಅನುಭವಿಸೋದಕ್ಕೆ ಕಾರಣ ಯಾರು? ನಾವೇ. ನಾವು ಮಾಡಿರತಕ್ಕಂತಹ ಕರ್ಮಗಳೇ. ದೇವರದ ಯಾಕೆ ಮಧ್ಯ ತಗೊಂಡು ಬರ್ತಾ ಇದ್ದೀರಿ? ದೇವರು ಹಿಂಸಾ ವಿನೋದಿಯೇ ಅಂತ ಯಾಕೆ ಕೇಳ್ತಾ ಇದ್ದೀರಿ? ನೀವು ದೇವರಿಗೆ ಇದು ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ. ನೀವು ಮಾಡಿರತಕ್ಕಂತಹ ಕರ್ಮಗಳನ್ನು ತೂಗು ಹಾಕಿ ನಿಮಗೆ ಕಷ್ಟ ಕೊಡಬೇಕೇ ಪಾಪ ಆಗಿದೆಯೇ, ನಿಮಗೆ ಸುಖ ಕೊಡಬೇಕೇ ಪುಣ್ಯ ಹೆಚ್ಚಾಗಿದೆಯೇ ಅನ್ನತಕ್ಕಂಥದ್ದನ್ನು ನಿರ್ಧಾರ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಸ್ವರ್ಗಲೋಕ ನರಕಗಳನ್ನು ಕೊಟ್ಟು ಉಳಿದಿದ್ದನ್ನು ಅನುಭವಿಸ್ಲಿಕ್ಕೆ ನಿಮಗೆ ಇಲ್ಲಿ ಭೂಲೋಕ ಕಳಿಸ್ತಾ ಇದ್ದಾನೆ ಅನ್ನತಕ್ಕಂಥದ್ದು ನಮ್ಮ ವೈದಿಕ ಧರ್ಮದ ನಂಬಿಕೆ. ಅದು ಕಾರಣ ಈ ದೇವರು ಹಿಂಸಾ ವಿನೋದಿಯೇ ಅಲ್ಲ. ಹುಟ್ಟದೇನೇ ಇದ್ರೆ ಚೆನ್ನಾಗಿರ್ತಿತ್ತಲ್ಲ ಅನ್ಸ್ಬಿಡುತ್ತಪ್ಪ, ಆದ್ರೆ ನಾವೇನೇನೋ ಮಾಡಿದೀವಲ್ಲ ತಪ್ಪುಗಳನ್ನ, ಅದನ್ನು ಅನುಭವಿಸ್ಬೇಕಲ್ಲ, ಅದು ಕುಟ್ಟಿ ತೀರಿಸಲೇಬೇಕು. ಸುಖವನ್ನು ಅನುಭವಿಸಬೇಕಾಗಿದೆ, ಯಾಕೆ ನಾವೇನೇನೋ ಪುಣ್ಯ ಮಾಡಿದ್ದೀವಿ. ಆದ್ದರಿಂದ ನಾನು ನೀವು ಹುಟ್ಟಿದೆ ಚೆನ್ನಾಗಿರ್ತಿತ್ತು ಅಂದ್ಕೊಂಡ್ರೆ ಆಗೋದಿಲ್ಲ. ಈ ಉತ್ತರದೊಂದಿಗೆ ಇಂದಿನ ಸಂಚಿಕೆ ಕೂಡ ಮುಕ್ತಾಯ ಆಗ್ತಾ ಇದೆ. ನಿಮ್ಮಲ್ಲೂ ಕೂಡ ಇಂತಹ ಪ್ರಶ್ನೆಗಳಿದ್ದರೆ ನೀವು ನಿಮ್ಮ ಪ್ರಶ್ನೆಗಳನ್ನ ಈ ವಿಳಾಸಕ್ಕೆ ಬರೆದು ಕಳುಹಿಸಬಹುದಾಗಿದೆ. ಉಪಮಹಾನಿರ್ದೇಶಕರು, ಸತ್ಯದರ್ಶನ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು, 5600006. ಯಂತ್ರಯೋಗ ಇತ್ಯಾದಿ ವಿಚಾರಗಳನ್ನ ನಮಗಾಗಿ ತಿಳಿಸಿಕೊಟ್ಟಂತಹ ಗುರುಗಳಿಗೆ ಧನ್ಯವಾದವನ್ನ ಅರ್ಪಿಸೋಣ. ಗುರುಗಳೇ ಧನ್ಯವಾದಗಳು, ನಮಸ್ಕಾರ.